Hello friends, welcome to my channel. Sharvi Udupi log ge swagata. Ivattina namma log nalli beetroot carrot juice hagu beetroot carrot ninda poori anna yav riti madodendu nodona. Modalige beetroot carrot juice idanna tumba easy agi madabahudu aarogyakke tumbane olleyadu. Idanna madalu nanu illi ondu carrot anna ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಬೀಟ್ರೂಟ್ ಅನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಒಂದು ಚಮಚ ಬೆಲ್ಲದ ಹುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೇಕಾದರೆ ಹಾಕ್ಬೋದು ಆಪ್ಷನಲ್ ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಿ ರುಬ್ಬಿದ ಮಿಶ್ರಣವನ್ನು ಫಿಲ್ಟರ್ ಮಾಡಿಕೊಳ್ಳೋಣ ಒಂದು ಸ್ಟ್ರೈನರ್ನ ಸಹಾಯದಿಂದ ಈ ರೀತಿ ಫಿಲ್ಟರ್ ಮಾಡಿ ಜ್ಯೂಸನ್ನು ತೆಗೆದುಕೊಳ್ಬೇಕು ಬೀಟ್ರೂಟ್ ಹಾಗೂ ಕ್ಯಾರೆಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೀಟ್ರೂಟಲ್ಲಿ ಒಳ್ಳೆಯ ಫೈಬರ್ ಹಾಗೂ ಪ್ರೋಟೀನ್ ಇದೆ ಇದು ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಮಾಡುವವರೆಗೂ ತುಂಬಾ ಒಳ್ಳೆಯದು ಇದೇ ರೀತಿ ಇದರ ಪಲ್ಪನ್ನು ಇನ್ನೊಮ್ಮೆ ಮಿಕ್ಸ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ರುಬ್ಬಿದ ಮಿಶ್ರಣವನ್ನು ಈ ರೀತಿ ಫಿಲ್ಟರ್ ಮಾಡಿ ಜ್ಯೂಸನ್ನು ತೆಗಿಬೇಕು ಇವಾಗ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ ಬೇಕಾದರೆ ಇದಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಳ್ಬಹುದು ಈ ಜ್ಯೂಸನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವುದು ತುಂಬಾ ಒಳ್ಳೆಯದು ನಾನಿಲ್ಲಿ ಕಾಲು ಗ್ಲಾಸ್ನಷ್ಟು ಕಾಯಿಸಿ ತಣಿಸಿದ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಜ್ಯೂಸನ್ನು ರೆಡಿ ಮಾಡೋಣ ಇವಾಗ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ ಈ ರೀತಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲನ್ನು ಕಂಟ್ರೋಲಲ್ಲಿ ಇಡಬಹುದು ಕ್ಯಾರೆಟ್ನಲ್ಲಿ ಕೂಡ ವಿಟಮಿನ್ ಎ ಇರೋದ್ರಿಂದ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಇವಾಗ ಬೀಟ್ರೂಟ್ ಕ್ಯಾರೆಟ್ ಪಲ್ಪನ್ನು ಯೂಸ್ ಮಾಡಿ ಪೂರಿಯನ್ನು ಯಾವ ರೀತಿ ಮಾಡೋದೆಂದು ನೋಡೋಣ ಮೊದಲೇ ರುಬ್ಬಿಟ್ಟಂತಹ ಕ್ಯಾರೆಟ್ ಹಾಗೂ ಬೀಟ್ರೂಟ್ ಮಿಶ್ರಣಕ್ಕೆ ಎರಡು ಹಸಿಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಳ್ಬೇಕು ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಎರಡು ಚಮಚದಷ್ಟು ಚಿರೋಟಿ ರವೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿಟ್ಟಂತಹ ಮಿಶ್ರಣವನ್ನು ಆ್ಯಡ್ ಮಾಡಿ ಚೆನ್ನಾಗಿ ನಾದಿಕೊಳ್ಬೇಕು ಚಪಾತಿ ಹಿಟ್ಟಿನಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಾದಿಕೊಳ್ಬೇಕು ಬೇಕಾದರೆ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡಿಕೊಳ್ಬಹುದು ಈ ರೀತಿ ಚೆನ್ನಾಗಿ ನಾದಿ 15-20 ನಿಮಿಷ ಹಾಗೆಯೇ ಮುಚ್ಚಿಡಬೇಕು 20 ನಿಮಿಷ ಆದ ಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಚಪಾತಿ ಹಿಟ್ಟಿನಂತೆ ಲಟ್ಟಿಸ್ಕೊಳ್ಬೇಕು ಇದರಿಂದ ಚಪಾತಿಯನ್ನು ರೆಡಿ ಮಾಡ್ಬೋದು ಹಾಗೆಯೇ ಪೂರಿಯನ್ನು ಕೂಡ ರೆಡಿ ಮಾಡಿಕೊಳ್ಬಹುದು ಯಾವಾಗಲೂ ಒಂದೇ ರೀತಿ ಚಪಾತಿ ಮಾಡೋದಕ್ಕಿಂತಲೂ ಈ ರೀತಿ ಚಪಾತಿ ಮಾಡಿದರೆ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಇರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ನಾನಿಲ್ಲಿ ಒಂದು ಗ್ಲಾಸ್ನ ಸಹಾಯದಿಂದ ಪೂರಿಯನ್ನು ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಪೂರಿಗಳನ್ನು ರೆಡಿ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಬೀಟ್ರೂಟ್ ಹಾಗೂ ಕ್ಯಾರೆಟನ್ನು ಯೂಸ್ ಮಾಡಿ ಚಪಾತಿಯನ್ನು ಹಾಗೂ ಪೂರಿಯನ್ನು ಎರಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಪೂರಿ ಮಾಡಲಿಕ್ಕೆ ಸಣ್ಣ ಸಣ್ಣದಾಗಿಯೂ ಲಟ್ಟಿಸ್ಕೊಳ್ಬಹುದು ಅಥವಾ ಈ ರೀತಿ ಕಟ್ ಮಾಡಿಕೊಳ್ಬಹುದು ಚಪಾತಿ ಮಾಡಲಿಕ್ಕೆ ನಾನಿಲ್ಲಿ ಕಬ್ಬಿಣದ ಕಾವಲಿಯನ್ನು ಗ್ಯಾಸ್ ಒಲೆ ಮೇಲಿಟ್ಟು ಈ ರೀತಿ ಕಾಯಿಸಿ ಚಪಾತಿಯನ್ನು ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಚಪಾತಿಯನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಬದಿಗಳನ್ನು ಚೆನ್ನಾಗಿ ಕಾಯಿಸಿ ಚಪಾತಿಯನ್ನು ರೆಡಿ ಮಾಡಿ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಹಾಗೆಯೇ ಪೂರಿ ಮಾಡಲಿಕ್ಕೆ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಒಂದೊಂದೇ ಪೂರಿಯನ್ನು ಈ ರೀತಿ ಕರಿಯಿರಿ ಎರಡು ಬದಿಗಳನ್ನು ಈ ರೀತಿ ಚೆನ್ನಾಗಿ ಕಾಯಿಸಿ ಪೂರಿಯನ್ನು ರೆಡಿ ಮಾಡಿಟ್ಕೊಳ್ಳಿ ಈ ಪೂರಿ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಇದೇ ರೀತಿ ಒಂದೊಂದೇ ಪೂರಿಯನ್ನು ರೆಡಿ ಮಾಡೋಣ
ಮಕ್ಕಳು ತರಕಾರಿಗಳನ್ನು ತಿನ್ನದೇ ಇದ್ದಾಗ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಬೀಟ್ರೂಟ್ ಕ್ಯಾರೆಟ್ ಪೂರಿ ರೆಡಿಯಾಗಿದೆ. ನಾನಿಲ್ಲಿ ಬೀಟ್ರೂಟ್ ಕ್ಯಾರೆಟ್ ಚಪಾತಿ ಹಾಗೂ ಪೂರಿಯನ್ನು ಬಟಾಣಿ ಗ್ರೇವಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ನಮಸ್ಕಾರ.